ಮ್ಯಾನ್ಹ್ಯಾಂಡ್ಲಿಂಗ್ ಮಾಡಿದ್ರೆ ಅದಕ್ಕೆ ಬೇರೆ ನೀವೇನೇ ಆಕ್ಷನ್ ತಗೊಳ್ಳಲ್ವಾ ಅಂತ. ಅಲ್ಲ ನಾವು ಅಂದ್ರೆ ಸುದೀಪ್ ಸರ್ ಅವರು ಅವತ್ತು ಮ್ಯಾನ್ ಹ್ಯಾಂಡ್ಲಿಂಗ್ ಅಂದ್ರೆ ಅದು ಕಂಡೀಷನ್ ಹೊರಗೆ ಹಾಕಿದೇವೆ ನಾವು, ಅಂದ್ರೆ ಅರ್ಥ ಆಗಿಲ್ಲ ಬೇರೆ ಯಾವ ಸೀಸನ್ ಹಾಕಿಲ್ಲ. ನೀವು ಹೋಗ್ತಾನೆ ಅಗ್ರಿಮೆಂಟ್ ಮಾಡಿರಲ್ವಾ ಅಂತ, ಅಂದ್ರೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬಾರ್ದು ಅಲ್ಲ ಅಗ್ರಿಮೆಂಟ್ ಅದಕ್ಕೆ ಅಲ್ಲ ಸುದೀಪ್ ಸರ್ ಲಾಸ್ಟ್ ಟೈಮ್ ಅವರೇ ನೇತೃತ್ವದಲ್ಲಿ ಅದು ಹೊರಗೆ ಹಾಕಿದ್ದೇವೆ, ಅದ್ರ ಅಗ್ರಿಮೆಂಟ್ ಆದಿದೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರೆ ಮನೆಯಿಂದ ಹೊರಗೆ ಹೋಗ್ತಾರೆ. ಅಲ್ಲ ಮಾಡ್ಲೇಬಾರ್ದು ಅಂತ ನೀವೇನ್ ಸ್ಟ್ರಿಕ್ಟ್ ಆಗಿ ಸ್ಟ್ರಿಕ್ಟ್ ಆಗಿ ಹೇಳಿರ್ತೇವೆ ಸಿ, ಅದೇ ಅಲ್ಲ ಅದು ಸ್ಕ್ರಿಪ್ಟೆಡ್ ಅಲ್ಲ. ಒಬ್ನಿಗೆ ಸಿಟ್ಟು ಬಂತ ಹೇಳಿದ್ರೆ ಸಿಟ್ಟು ಬಂತು ಅದು ಅವ್ನು ಹೊಡಿತಾನೆ, ಹೊಡೆದ ಕೂಡಲೇ ಅದು ಸುದೀಪ್ ಸರ್ ಅದಕ್ಕಾಗಿ ಬೇಕಾದ ಆಕ್ಷನ್ ತಗೊಳ್ತಾರೆ. ಯೂಶಲಿ ಮನೆಯಿಂದ ಹೊರಗೆ ಕಳಿಸ್ತೇವೆ ನಾವು, ಅಂದ್ರೆ ಕಿಚ್ಚ ವೆಂಕಟ್ ಸೀಸನ್ ಇರ್ಬೋದು ಅದು ತಗೊಂಡಿದೆ, ಎಲ್ಲೆಲ್ಲ ಆ ಸೆಟ್ ಇರುತ್ತೋ ಎಷ್ಟು ಇಂಟೆನ್ಸ್ ಇರುತ್ತೋ ಅದ್ರಲ್ಲಿ ಆ ಡಿಸಿಷನ್ ತಗೊಂಡಿದ್ದೇವೆ ನಾವು. ಮಾತ್ರನ ಅಥವಾ ಏನಾದ್ರೂ ಕಾನೂನು ಏನು ಇದಕ್ಕೆ ಅಪ್ಲೈ ಆಗಲ್ವಾ ಅಂತ? ಜಸ್ಟ್ ಅವರು ಹೊಡೆದಾಡ್ಕೊಂಡ್ರು, ನೀವು ಶೋ ಇಂದ ಹೊರಗಡೆ ಹಾಕಿದ್ರಿ, ಇಟ್ಸ್ ಓಕೆ. ಬಟ್ ಅದಕ್ಕಿಂತ ಇನ್ನೊಂದು ಸ್ಟೆಪ್ ಮೇಲೆ ಹೋದಾಗ ಏನು ನಿಮ್ಮ ಹತ್ರ ಏನು ಇದಿದೆ, ರೂಲ್ಸ್ ಇದೆ? ಕಾನೂನು ಮೂಲಕ ನೀವೇ ಹೋಗ್ಬೋದಾ, ನೀವೇ ಹೋಗಿ ಸ್ವಯಂ ಪ್ರೇರಿತವಾಗಿ ಕಂಪ್ಲೇಂಟ್ ಕೊಡ್ಬೋದಾ ಅಥವಾ ಅವ್ರು ಕೊಡ್ಬೋದಾ, ಈ ತರದ್ ಏನಿದೆ? ಒಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ, ಸಾಮಾನ್ಯವಾಗಿ ಪ್ರತಿ ಶೋನಲ್ಲಿ ಕೇಳಬರೋದು ಏನಂದ್ರೆ ಸ್ಕ್ರಿಪ್ಟೆಡ್ ಎಷ್ಟು, ನಾನ್ ಸ್ಕ್ರಿಪ್ಟೆಡ್ ಎಷ್ಟು ಅಂತ ಈ ಪ್ರೋಗ್ರಾಮ್ ಅಲ್ಲಿ. ಸೊ ವಾಟ್ ಸಿ ಅಗ್ರಿಮೆಂಟ್ ಅಂದ್ರೆ ಕ್ಲಿಯರ್ ಕಟ್ ಆಗಿದೆ, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡುವಂಗಿಲ್ಲ, ಹೆಚ್ಚು ಇದಾದ್ರೆ ಅದಕ್ಕೆ ಅದ್ರದ ಇಲಿಗಲ್ ಆಕ್ಷನ್ ಇರುತ್ತೆ ಅಂತ. ಸುದೀಪ್ ಸರ್ ಇದ್ದು ಅದೊಂದು ಬ್ರ್ಯಾಂಡಿಂಗ್ ಬರುತ್ತಲ್ಲ ಅಷ್ಟೊಂದು ಸ್ಕ್ರಿಪ್ಟೆಡ್ ಇರುತ್ತೆ, ಮತ್ತೆಲ್ಲ ಅವರೇ ಮಾತಾಡ್ತದೆ. ಇದು ಶೋ ಅಂತೂ ಸ್ಕ್ರಿಪ್ಟೆಡ್ ಅಲ್ಲ, ಹೊಸ ಬ್ರ್ಯಾಂಡಿಂಗ್ ಹಿಂಗಾಗುತ್ತೆ. ಫಸ್ಟ್ ದಿವಸ ಅವ್ರಿಗೊಂದು ಹೇಳ್ತೇವೆ, ಅದರಂತ ಅವ್ರಿಗೆ ನೆನಪಿರುತ್ತೆ, ಅದು ಸ್ಕ್ರಿಪ್ಟೆಡ್ ಅಲ್ಲ. ಅದ್ರ ನಂತರ ಅವರಿಗೆ ಗೊತ್ತಾಗಿದೆ ನೀವು ಹೊಸಬ್ರು ಅಂತ? ಇಲ್ಲ, ನಾನು 8 ವರ್ಷದಿದ್ದೇನೆ ಸರ್, ನನಗೆ ಗೊತ್ತಿದೆ. ಶೋ ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಕಾನೂನಲ್ಲಿ ಒಂದು ಬುಕ್ ಅಲ್ಲಿ ಲಾ ಇರುತ್ತೆ ಸರ್, ಹೊಡೆದಾಡ್ಬಾರ್ದು, ಕೊಲೆ ಮಾಡಬಾರ್ದು, ಕಳ್ತನ ಮಾಡಬಾರ್ದು ಅಂತ. ಇದು ಲಾ ಇದೆ, ಮಾಡಲ್ವಾ? ನನ್ನ ಪ್ರಶ್ನೆಗಳು ಮಾಡ್ತಾರೆ. ಮಾಡಿದ್ಮೇಲೆ ಏನ್ ಮಾಡ್ತಾರೆ? ಪನಿಶ್ಮೆಂಟ್ ಇರುತ್ತೆ ಅಷ್ಟೇ ಸರ್. ಇಲ್ಲೂ ಅಗ್ರಿಮೆಂಟ್ ಅಲ್ಲಿ ಮಾಡ್ಕೂಡ್ದು ಅಂತಾನೆ ಇರ್ಬೋದು, ಮಾಡಬಹುದು ಅಂತ ಇರಲ್ಲ. ಮಾಡಿದ್ರು ಅಂದ್ರೆ ಏನ್ ಮಾಡ್ತಾರೆ, ಒಂದ್ 4 ಒಳ್ಳೊಳ್ಳೆ ಬೌನ್ಸರ್ಸ್ ಇದಾರೆ, ತಗೊಂಡೋಗಿ ಹೊರಗಡೆ ಹಾಕ್ತಾರೆ. ಹೆಂಗ್ ಸರ್ ಕಟ್ ಮಾಡಕ್ಕಾಗತ್ತೆ? ಈ ಕೆಲಸದಿಂದ ತೆಗ್ದ್ಮೇಲೆ 3 ಎಕ್ಸ್ಟ್ರಾ ಪೇಮೆಂಟ್ ತಾನೇ ತಗೊಂಡ್ ಹೋಗ್ತೀರಾ ನೀವು? ಅಟ್ ಲೀಸ್ಟ್ ನಮ್ದ್ರಲ್ಲಿ ಆತರ ಇಲ್ಲ. ಬಟ್ ಏನಾಗತ್ತೆ, ಇವ್ರು ಇನ್ನೊಂದ್ ಕಾನೂನ್ ಕೇಳಿದ್ರು. ಅಗೇನ್, ಇಫ್ ಇಟ್ ಇಸ್ ಜಸ್ಟ್ ಅ ಸ್ಮಾಲ್ ಥಿಂಗ್, ಲೈಕ್ ಫಾರ್ ಎಕ್ಸಾಂಪಲ್, ನಮ್ಮಲ್ಲಿ ಏನಂದ್ರೆ ಒಂದು ಹೊಡೆದಾಟ ಅಂದ್ರೆ ಚಿಕ್ಕದು ಅನ್ಕೋತೀವಿ ನಾವು. ಬಟ್ ಇಫ್ ಇಟ್ ಇಸ್ ಬ್ರೂಟಲ್, ಎಲ್ಲೋ ಕಟ್ ಆಯ್ತು, ಏನೋ ಮಾಡಿದ್ರು ಅಂತ ಬಂದಾಗ ಏನಾಗುತ್ತೆ, ವಿ ಆಸ್ ಅ ಇನ್ಸ್ಟಿಟ್ಯೂಷನ್ ಆಫ್ ಬಿಗ್ ಬಾಸ್, ನಮಗೆ ಕಂಪ್ಲೇಂಟ್ ಮಾಡೋಕೆ ಇದಿರೋದಿಲ್ಲ. ದ ಓನ್ಲಿ ಥಿಂಗ್ ದಟ್ ಪರ್ಸನ್ ಹೂ ಯಾರಿಗೆ ಅದಾಗಿದೆಯೋ ಒಳಗಡೆ ಇರೋರು ಕಂಟೆಸ್ಟೆಂಟ್, ಹೀ ಕ್ಯಾನ್ ಅವರ್ ಹಿ ಆರ್ ಶಿ ಕ್ಯಾನ್ ಕಮ್ ಅಂಡ್ ಫೈಲ್ ಅ ಕೇಸ್, ದಟ್ಸ್ ದ ಲಾ. ನಮ್ಮಲ್ಲಿ ಏನ್ ಮಾಡ್ಬೋದು, ಅವ್ರು ಇಮಿಡಿಯೇಟ್ ಆಗಿ ಹೊರಗಡೆ ಹಾಕ್ತೀವಿ, ಅಂಡ್ ಆಲ್ಸೋ ವಿ ಮೇಕ್ ಶೋರ್ ದಟ್ ವಿ ಕ್ಯಾನ್ ಅಟೆಂಡ್ ಟು ಎವ್ರಿಥಿಂಗ್. ಬಟ್ ಪ್ರೊವೈಡೆಡ್ ನೀವು ಅಗ್ರಿಮೆಂಟ್ ಏನ್ ಕೇಳ್ತೀರಿ, ಅಗ್ರಿಮೆಂಟ್ ಅಲ್ಲಿ 100% ಎವ್ರಿ ಲಾ ಇಸ್ ದೇರ್, ಡೂಸ್ ಡೋಂಟ್ಸ್. ಇದಕ್ಕಿಂತ ಹೆಚ್ಚಾಗಿ ನಿಮಗೆ ಕಂಟೆಸ್ಟೆಂಟ್ಸ್ ಬಗ್ಗೆ ನಿಮಗೆ ಇನ್ನೊಂದು ವಿಚಾರ ಹೇಳಲೇಬೇಕು. ಆಯ್ಕೆ ಆಗಿರೋ ಕಂಟೆಸ್ಟೆಂಟ್ಸ್ಗಳೆಲ್ಲ ಒಂದು ಸೈಕ್ಯಾಟ್ರಿಕ್ ಟೆಸ್ಟ್ ಇಲ್ಲದೆ, ಫಿಸಿಕಲ್ ಟೆಸ್ಟ್ ಇಲ್ಲದೆ, ಮೆಡಿಕಲ್ ಟೆಸ್ಟ್ ಎಕ್ಸಾಮಿನೇಷನ್ ಆಗದೆ ಯಾರನ್ನೂ ಒಳಗೆ ಕಳ್ಸಲ್ಲ ನಾವು. ಸೈಕ್ಯಾಟ್ರಿಸ್ಟ್ ಟೆಸ್ಟ್ ಇದೆ, ಅವ್ರು ಅದರಲ್ಲಿ ತುಂಬ ಪ್ರಶ್ನೆಗಳಿದೆ, ಅವ್ರನ್ನ ಟೆಸ್ಟ್ ಮಾಡ್ತಾರೆ. ಇಫ್ ದೇ ಗಿವ್ ಅ ಕ್ಲೀನ್ ಚಿಟ್, ಓಕೆ ಇವರು ಎಂಥ ಟೈಮಲ್ಲೂ ಇಷ್ಟೇ ರಿಯಾಕ್ಟ್ ಮಾಡೋಕ್ಕಾಗೋದು, ಹಾಗೆ ಇದ್ದೆ ಪರವಾಗಿಲ್ಲ ಅವರು ಅಂತ ಬಂದಾಗ ಮಾತ್ರ ದೋಸ್ ಪೀಪಲ್ ಆಗೋಣ. ಬಟ್ ಎಕ್ಸ್ಟ್ರೀಮ್ ಕೇಸಸ್ ಬಗ್ಗೆ ಕೆಲವು ಆದಾಗ ಇದೆ, ಐ ಹ್ಯಾವ್ ನಾಟ್ ಟೇಕನ್ ದಮ್ ಇನ್ ಸೈಡ್, ಹಾಗಾಗೋಗಿ ಆಗಿರೋದಿಲ್ಲ. ಸೊ ದ ಲಾ ಇಸ್ ಡೆಫಿನೆಟ್ಲಿ ದೇರ್, ಎವ್ರಿ ಕೈಂಡ್ ಆಫ್ ಅನ್ ಅಮೆಂಡ್ಮೆಂಟ್ ನಮ್ಮ ಅವ್ರು ಸೈನ್ ಮಾಡಿನೇ ಒಳಗೆ ಕಳ್ಸೋದು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.